ಮಾರ್ಚ್ ಎರಡನೇ ತಾರೀಕು ಈ ಡೇಟ್ ಕೇಳಿದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ ನನಗಂತೂ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆಯಾದ ದಿನ ಅಂತ ನೆನಪಾಗುತ್ತೆ ಅದಷ್ಟೇ ಅಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಕಂಟಿನ್ಯೂಸ್ ಜಾಸ್ತಿ ಆಗ್ತಿತ್ತಲ್ಲ ಆ ಜಾಸ್ತಿ ಆಗೋದು ನಿಂತಿದ್ದು ಕೂಡ ಮಾರ್ಚ್ ಎರಡನೇ ತಾರೀಕು ಕರೆಕ್ಟಾಗಿ ನೋಡಿ ನೀವು ಮಾರ್ಚ್ ಎರಡನೇ ತಾರೀಕಿನ ನಂತರ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆಗಿಲ್ಲ ಫೆಬ್ರವರಿ 26 ನಾಲ್ಕು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಎಲೆಕ್ಷನ್ ಅನೌನ್ಸ್ ಆಯಿತು ಅದಕ್ಕಿಂತ 15 ದಿವಸದ ಮುಂಚೆನೇ ನಾನು ಹೇಳಿದೆ ಕಂಟಿನ್ಯೂಸ್ ಆಗಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಎಲೆಕ್ಷನ್ ಒಂದು ಸಲ ಅನೌನ್ಸ್ ಆಗಲಿ ಇರಿ ಆಮೇಲೆ ಜಾಸ್ತಿ ಆಗೋದಿಲ್ಲ ಎಲೆಕ್ಷನ್ ಮುಗಿದ ರಿಸಲ್ಟ್ ಬರೋ ತನಕನೂ ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದೆ ಹಾಗೆ ಆಯಿತು ಮಾರ್ಚ್ 2ನೇ ತಾರೀಕಿನ ನಂತರ ಅಂದ್ರೆ ಇವತ್ತಿಗೆ 21 ದಿವಸ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆಗಿಲ್ಲ ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎವ್ರಿ ಡೇ 2 ಪೈಸೆ 3 ಪೈಸೆ 5 ಪೈಸೆ 10 ಪೈಸೆ 15 ಪೈಸೆ ಜಾಸ್ತಿ ಆಗ್ತಾನೇ ಹೋಯ್ತು ನೀವು ಹಾಗೆ ನೋಡಿದ್ರೆ ಮಾರ್ಚ್ 2020 ರಿಂದ ಈ ಮಾರ್ಚ್ ಇಲ್ಲಿ ತನಕ ಅಂದ್ರೆ ಒಂದು ವರ್ಷದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ರೇಟ್ ಅನ್ನೋದರ ಗ್ರಾಫ್ ಅನ್ನು ನೀವು ನೋಡ್ತಾ ಇದ್ದೀರಿ 71 ರೂಪಾಯಿ 97 ಪೈಸೆ ಇತ್ತು ಮಾರ್ಚ್ ಎಂಡ್ ಲಾಸ್ಟ್ ಇಯರ್ ಗೆ ಜುಲೈನಲ್ಲಿ 83 ಆಯ್ತು ಡಿಸೆಂಬರ್ನಲ್ಲಿ 86 ಆಯ್ತು ಜನವರಿಗೆ 89 ಆಯ್ತು ಫೆಬ್ರವರಿಗೆ 94 ಫೆಬ್ರವರಿ 28 ಕ್ಕೆ ಅದಾದ ಮೇಲೆ ಜಾಸ್ತಿ ಆಗಲಿಲ್ಲ ಅಲ್ಲಿಗೆ ಬಂದು ನಿಂತಕೊಂಡಿದೆ ಕೇಂದ್ರ ಸರ್ಕಾರದವರು ಹೇಳ್ತಾರಲ್ಲ ಪೆಟ್ರೋಲ್ ಡೀಸೆಲ್ ರೇಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ಸರ್ಕಾರದ ನೇರ ನಿಯಂತ್ರಣ ಇಲ್ಲ ಅಂತ ಇದನ್ನ ನೋಡಿದ್ರೆ ಹಾಗೆ ಅನ್ಸುತ್ತಾ ಮಾರ್ಚ್ 2ನೇ ತಾರೀಕಿನ ನಂತರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಫ್ಲಕ್ಚುಯೇಟೇ ಆಗಿಲ್ವಾ ಯಾಕೆ ಎಲೆಕ್ಷನ್ ಬಂದಾಗ ಸರ್ಕಾರದ ನಿಯಂತ್ರಣ ಬರುತ್ತೆ ನಿಯಂತ್ರಣ ಇಲ್ಲ ಅಂತ ಈಗ ಹೇಳಬೇಡಿ ನಿಯಂತ್ರಣ ಇಲ್ಲ ಅಂತ ಈಗ ಹೇಳಬೇಡಿ ಒಂದು ವರ್ಷದಲ್ಲಿ 22 ರೂಪಾಯಿ ಜಾಸ್ತಿ ಆಗುತ್ತೆ ಪೆಟ್ರೋಲ್ ರೇಟ್ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಅಷ್ಟಕ್ಕೆ ನಿಂತಕೊಳ್ಳುತ್ತೆ ಕಡಿಮೆನೂ ಆಗಲಿಲ್ಲ ಆ ಮಾತು ಬೇರೆ ಎಲೆಕ್ಷನ್ ನೆಪದಲ್ಲಾದರೂ ಒಂದಷ್ಟು ಕಡಿಮೆ ಮಾಡಿದ್ರೆ ಜನ ಅಷ್ಟರ ಮಟ್ಟಿಗೆ ಸಮಾಧಾನ ಪಟ್ಕತ್ತಿದ್ರು ಆದರೆ ಜಾಸ್ತಿ ಆಗದೆ ನಿಂತು ಹೋಯ್ತು ಪೆಟ್ರೋಲ್ ರೇಟು ಡೀಸೆಲ್ ರೇಟು ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ ಅಂತ ಯಾರಾದರೂ ಹೇಳೋದಕ್ಕೆ ಬಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರಕಾರ ಆಯಿಲ್ ಕಂಪನಿಗಳು ಹೆಚ್ಚು ಕಡಿಮೆ ರೇಟ್ ಮಾಡ್ತಿರ್ತವೆ ಕೇಂದ್ರ ಸರ್ಕಾರ ಅದನ್ನು ಮಾಡೋದಿಲ್ಲ ಅಂತ ಯಾರಾದರೂ ಹೇಳಕ್ಕೆ ಬಂದ್ರೆ ಇದನ್ನು ಹೇಳಿ ಮಾರ್ಚ್ 2ನೇ ತಾರೀಕಿನ ನಂತರ ಯಾಕೆ ಜಾಸ್ತಿ ಆಗಿಲ್ಲ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್